ಅಲ್ಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಬಗ್ಗೆ ಇಷ್ಟು ಕೆಟ್ಟದಾಗಿ ಪೋಸ್ಟ್ ಮಾಡ್ತಾನಲ್ಲ ಅವನಿಗೆ ನಿಜವಾಗ್ಲೂ ನಾಚಿಕೆ ಮಾನ ಇದೆಯಾ ಅಲ್ಲ ಅವನೇನು ರೀ ಹೊಟ್ಟೆಗೆ ತಿಂತಾನೆ ನನಗಂತೂ ಗೊತ್ತಿಲ್ಲ ಅದು ಏನು ತಿಂತಾನೋ ಅದು ಅವನಿಗೆ ಗೊತ್ತು ಅಲ್ಲ ಇವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿ ಅದನ್ನು ದರ್ಶನ್ ಸಾರ್ ತಲೆಗೆ ಕಟ್ಟಕ್ಕೆ ಹೋಗ್ತಾನೆ ದರ್ಶನ್ ಸಾರ್ ಫ್ಯಾನ್ಸ್ಗಳೆಲ್ಲ ಬಿದ್ದು ಮೇಲೆ ಅದನ್ನು ಸುದೀಪ್ ಸಾರ್ ಫ್ಯಾನ್ಸ್ ತಲೆಗೆ ಕಟ್ಟಕ್ಕೆ ಹೋಗ್ತಾನೆ ಆಮೇಲೆ ಅವರು ರುಚಿಗೆದ ಮೇಲೆ ಆ ಪೋಸ್ಟ್ನ ಡಿಲೀಟ್ ಮಾಡ್ತಾನೆ ಎಂತ ಹೇಳಿರಿ ಅವನು ಒಂದು ಕಾಡಲ್ಲಿ ಒಂದು ಕೋತಿ ಗಜಪಡೆಯ ಹೆಸರು ಹೇಳ್ಕೊಂಡು ಹುಲಿಯ ಫ್ಯಾಮಿಲಿ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡ್ಕೊಂಡು ತಿರುಗ್ತಾ ಇತ್ತಂತೆ ಆಗ ಗಜಪಡೆ ಕರೆದು ತುಳಿದು ಸೊಂಡಲ್ಲಿ ಎತ್ತು ಬಿಸಾಕಿದ್ಮೇಲೆ ಸಿಂಹದ ಮೇಲೆ ಹಾಕ್ತಂತೆ ಸಿಂಹನೂ ಒಂದು ಸರಿ ಇಸ್ಕಿದ ಮೇಲೆ ಅಲ್ಲಿಂದ ಕಾಲ್ ಕೀಳ್ತಂತೆ ಅವ್ನು ಯಾರು ಅಂತ ಗೊತ್ತಿಲ್ಲ ರೀ ನಿಜವಾಗ್ಲೂ ಇಂಥ ವಿಷ ತುಂಬಿರೋ ಜೀವಿಗಳಿಗೆ ಏನು ಗೊತ್ತಾ ಯಾರಾದರೂ ಏನಾದ್ರು ಮಾಡ್ಕೊಳ್ಳೋಕ್ಕೋಸ್ಕರ ವಿಷ ಕುಡಿದ್ರೆ ಏನು ಮಾಡ್ತಾರೆ ಹೇಳಿ ನಾಯಿದು ನರಿದು ಕೋಳಿದು ಕುರಿದು ಎಲ್ಲ ಮಿಕ್ಸ್ ಮಾಡಿ ಕುಡಿಸ್ತಾರೆ ಯಾಕೆ ಹೇಳಿ ವಾಂತಿ ಮಾಡಿಸಿ ಆ ವಿಷ ಹೊರಗಡೆ ತೆಗಿಯೋಕ್ಕೆ ಇಂಥ ಮೈ ತುಂಬ ವಿಷ ತುಂಬಿಸ್ಕೊಂಡಿರೋ ಜೀವಿಗಳಿಗೆ ಏನು ಗೊತ್ತಾ ನಾಯ್ದು ನರಿದು ಕೋಳಿದು ಕುರಿದು ಜೊತೆಗೆ ಮನುಷ್ಯನದು ಸೇರಿ ಮಿಕ್ಸ್ ಮಾಡಿ ಕುಡಿಸ್ಬೇಕ್ರಿ ಹೇಳಿ ದೇಹದಲ್ಲಿರೋ ಅಷ್ಟು ವಿಷ ಹೊರಗಡೆ ಬರಲಿ ಅಂತ ನಿಜ ಹೇಳ್ತೀನಿ ಕೇಳಿ ನೀವು ದಯವಿಟ್ಟು ದರ್ಶನ್ ಸಾರ್ ಅಭಿಮಾನಿಗಳ ಕೈಯಲ್ಲೋ ಸುದೀಪ್ ಸರ್ ಅಭಿಮಾನಿಗಳ ಕೈಯಲ್ಲೋ ಅಥವಾ ಪುನೀತ್ ಸಾರ್ ಅಭಿಮಾನಿಗಳ ಕೈಯಲ್ಲೋ ಸಿಕ್ಬಿಡಬೇಡಿ ಜೊತೆಗೆ ನಮ್ಮ ಕರ್ನಾಟಕದ ಪೊಲೀಸು ಅಂದರೆ ಸೈಬರ್ ಕ್ರೈಮ್ ಏನು ಇದೆ ಅವ್ರ ಕೈಯಲ್ಲಿ ಸಿಗಬೇಡಿ ಈ ಇಂಥ ಪಾಪ ಮಾಡಿದವರು ನರಕಕ್ಕೆ ಹೋಗ್ತಾರಂತೆ ಆದರೆ ಆ ನರಕನ ಇಲ್ಲೇ ತೋರಿಸ್ತಾರೆ ನಿಮಗೆ ನೋಡಿರಿ ಆರ್ ಸಿ ಬಿ ಒಂದು ಪ್ರಾರಂಭೋತ್ಸವ ಆಗುತ್ತೆ ಅದರಲ್ಲಿ ಜರ್ಸಿ ಬಿಡುಗಡೆ ಆಗುತ್ತೆ ಮತ್ತು ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಅನ್ನೋದನ್ನ ಬೆಂಗಳೂರು ಅಂತ ಬದಲಾವಣೆ ಆಗುತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರು ಹೋಗಿ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಳ್ತಾರೆ ಅದನ್ನು ಏನು ಹಾಕಿದ್ದಾನೆ ರೀ ಅವನು ಆರ್ ಸಿ ಬಿ ಸೋಲೋದಕ್ಕೂ ಇವ್ರಿಗೂ ಏನು ರೀ ಸಂಬಂಧ ಆ ಅಲ್ಲ ಏನು ಹಾಕಿದ್ದಾನೆ ಶುಭ ಕಾರ್ಯಗಳಿಗೆ ಇಂಥ ಮುಂದಕ್ಕೆ ಏನಾದ್ರು ಓದೋಕ್ಕಾಗುತ್ತೇನು ರೀ ಸಭ್ಯಸ್ಥರು ಆ ಅಲ್ಲ ನೀವು ಏನು ತುಂಬಿಕೊಂಡಿದ್ದೀರಿ ನಿಮ್ಮ ಮನೆ ಹೆಣ್ಣುಮಕ್ಳ ಬಗ್ಗೆ ಈ ಥರ ಮಾತಾಡ್ತೀರಾ ರೀ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಮನೆಯ ಹೆಣ್ಣುಮಗಳಲ್ಲ ಇಡೀ ಕರ್ನಾಟಕದ ಹೆಣ್ಣು ಮಗಳು ರೀ ನಮ್ಮ ಮನೆಯ ಹೆಣ್ಣುಮಗಳು ನೀವು ಹೀಗೆ ಮಾತಾಡ್ತಿರಲ್ಲ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನಿಮ್ಗೆ ಒಂದು ಚೂರಾದರೂ ಇದಿದೆಯಾ ಅವರು ಎಷ್ಟು ಸಮಾಜ ಸೇವೆಗಳನ್ನ ಮಾಡ್ತಾರೆ ಅಂದರೆ ಒಂದು ಗಂಡು ಸಮಾಜ ಸೇವೆ ಮಾಡಲಿಕ್ಕೆ ಹೊರಟಂಥ ಗಂಡಿಗೆ ಮನೇಲಿ ಸಪೋರ್ಟ್ ಇಲ್ಲ ಅಂತಂದರೆ ಅವನ ಕೈಲಿ ಸಮಾಜ ಸೇವೆ ಮಾಡಲಿಕ್ಕಾಗಲ್ಲ ಅದು ಏನಂದ್ರೆ ಯಾರಿಗೂ ಗೊತ್ತಿಲ್ಲದೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಅಶ್ವಿನಿ ಮೇಡಮ್ ಎಷ್ಟು ಸಪೋರ್ಟ್ ಮಾಡಿರ್ಬೋದು ಅವ್ರು ಮಾಡಿದಂಥ ಸಮಾಜ ಸೇವೆಗಳಿಗೆ ಎಷ್ಟು ಪ್ರೋತ್ಸಾಹ ಕೊಟ್ಟಿರ್ಬೋದು ಕೊಟ್ಟಿರಬಾರ್ದು ಹೇಳಿ ರೀ ಅವ್ರು ಏನು ಮಾಡಿರ್ತಾರೆ ಗೊತ್ತಾ ಮಾಡಿ ನಾನು ಇದೀನಿ ಸಪೋರ್ಟ್ಗೆ ಅಂತ ಹೇಳಿರ್ತಾರೆ ರೀ ಅದಕ್ಕೆ ಅವರು ಪುನೀತ್ ಸರ್ ನಮ್ಮನ್ನೆಲ್ಲ ಅಗಲಿದ್ರು ಅವರು ಪುನೀತ್ ರಾಜ್ಕುಮಾರ್ ಸಾರನ್ನ ಹೆಸರು ಉಳಿಸೋಕ್ಕೆ ಇಷ್ಟೊಂದು ಕಾರ್ಯಕ್ರಮಗಳನ್ನು ನಡೆಸ್ತಾ ಇರೋದು ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಇರೋದು ಪಿ ಆರ್ ಕೆ ಅನ್ನು ಒಂದು ಸಂಸ್ಥೆನ ಹಾಗೆ ಬಿಡದೆ ಮತ್ತೆ ಹೊಸಬರಿಗೆ ಅವಕಾಶಗಳನ್ನು ಕೊಟ್ಟು ಬೆನ್ನು ತಟ್ತಿರೋದು ಅದೇ ರೀ ದೊಡ್ಡ ಮನೆ ಅನ್ನೋದು ಅನ್ನೋದು ಆ ನೀವೇನು ಅಂದ್ಕೊಂಡಿದ್ದೀರಿ ಅಂದರೆ ದರ್ಶನ್ ಸಾರು ಹೆಸರು ಹಾಕ್ಬಿಟ್ರೆ ಇವ್ರು ಫ್ಯಾನ್ ಫ್ಯಾನ್ಸ್ಗಳ ನಡುವೆ ಜಗಳ ಬಂದ್ಬಿಡುತ್ತೆ ಇವ್ರು ಕಿತ್ತಾಡ್ಕೊಳ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡ ಒಂದು ಸಂಚಲನ ಮೂಡುತ್ತೆ ರೀ ಥೂ ನಿಮ್ಮ ಜನ್ಮಕ್ಕೆ ಸೋಷಿಯಲ್ ಮೀಡ್ಯಾನ ಒಳ್ಳೆ ವಿಷಯಕ್ಕೆ ಬಳಸ್ರಿ ಒಳ್ಳೆ ವಿಚಾರಗಳ ಬಳಸಿ ನೋಡಿ ಪಕ್ಕದ ರಾಜ್ಯಗಳಲ್ಲೂ ಹೋಗಿ ನೋಡ್ರಿ ಸೋಷಿಯಲ್ ಮೀಡಿಯಾನ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ನ್ಯಾಷನಲ್ ಅವಾರ್ಡ್ ಅಂದರೆ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂಥ ಒಂದು ರಾಷ್ಟ್ರದ ಪ್ರಶಸ್ತಿಗಳನ್ನು ಗಳಿಸ್ತಾ ಇದ್ದಾರೆ ನೀವು ಹೇಗೆ ಗೊತ್ತಾ ಹಿಂದೆ ಒಂದಿತ್ತು ಮೋರಿ ಜಗಳ ಏನಂದರೆ ಆ ಮೋರಿಯಲ್ಲಿ ಒಂದು ಕಲ್ಲಿಟ್ಬಿಡೋದು ಅಕ್ಕಪಕ್ಕ ಮನೆ ಜಗಳ ಆಡೋದು ಅದನ್ನು ಇಡೀ ಬೀದಿನೇ ನಿಂತ್ಕೊಂಡು ನೋಡೋದು ಆ ಜಗಳನ ಸೋಷಲ್ ಮೀಡಿಯಾ ಅಂತ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮಲ್ಲಿ ತಂದು ಇಡ್ತಿದ್ದೀರಿ ಆ ಇದು ಏನು ಅಂದ್ಕೊಂಡಿದ್ದೀರೋ ಗೊತ್ತಿಲ್ಲ ಈ ಒಂದಂತೂ ಸತ್ಯ ನೀವೇನಂತಂದರೆ ನೀವು ಮಾಡೋ ಇದನ್ನು ಬೇರೆಯವ್ರ ತಲೆ ಕಟ್ತಿದ್ದೀರಿ ನೋಡಿ ನಮಗೆ ದರ್ಶನ್ ಸಾರು ಒಂದೇ ಸುದೀಪ್ ಸಾರು ಒಂದೇ ಪುನೀತ್ ಸಾರು ಒಂದೇ ಯಶವರು ಒಂದೇ ಯಾಕೇಳಿ ಇವರೆಲ್ಲ ಕನ್ನಡದ ನಟರ್ರಿ ಇಂಥ ನಟರಿಗೆ ಮಸಿ ಬೆಳಿಯೋಕ್ಕೆ ಹೋಗ್ತಿರಲ್ಲ ಮಸಿ ಬೆಳೀತಿಲ್ಲ ನೀವು ಏನು ಗೊತ್ತಾ ನೀವು ಯಾರೋ ನೀವು ಯಾರ ಅಭಿಮಾನಿನೂ ಅಲ್ಲ ಅದಂತೂ ಸತ್ಯ ನೀವು ದರ್ಶನ್ ಅಭಿಮಾನಿನೂ ಅಲ್ಲ ಸುದೀಪ್ ಅವ್ರ ಅಭಿಮಾನಿನೂ ಅಲ್ಲ ಪುನೀತ್ ಸಾರ ಅಭಿಮಾನಿನೂ ಅಲ್ಲ ಎಲ್ಲೋ ಕೂತ್ಕೊಂಡು ಏನೋ ಮಾಡ್ತಿದ್ದೀರಿ ನಿಮ್ಮನ್ನ ಏನು ಏನು ಪದಗಳನ್ನ ಹೇಳಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ನೋಡಿ ಒಂದು ತಿಳ್ಕೊಳ್ಳಿ ದಯವಿಟ್ಟು ನಮ್ಮ ಕರ್ನಾಟಕದ ಪೊಲೀಸವ್ರ ಕೈಯಲ್ಲಾಗಲಿ ನಮ್ಮ ನಟರ ಫ್ಯಾನ್ಸ್ಗಳ ಕೈಯಲ್ಲಿ ಸಿಗಾಕೊಬೇಡಿ ನಿಮಗೆ ಮಾರಿ ಹಬ್ಬ ಗ್ಯಾರಂಟಿ ಯುಗಾದಿ ಇನ್ನೊಂದು ಮೂರ್ನಾಲ್ಕು ದಿವಸ ಇದೆ ಈಗಲೇ ನಿಮಗೆ ಬೇವು ಬೆಲ್ಲ ಬೇವನ್ನ ಬಾಯಿಗೆ ತಿನ್ನಿಸ್ತಾರೆ ಬೆಲ್ಲನ ಬೇರೆ ಕಡೆ ಹಚ್ತಾರೆ ಗೊದ್ದ ಬಂದು ಕಚ್ಲಿ ಅಂತ ಹುಷಾರ್